ಜನತಾ ಕರ್ಫ್ಯೂ ಜಾರಿಯಾದ ಹಿನ್ನೆಲೆಯಲ್ಲಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದ ಹೊರ ಜಿಲ್ಲೆಯ ದಿನಗೂಲಿ ಕುಟುಂಬದವರಿಗೆ ಮುಂಡಗೋಡ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಸುರ್ಕೋಡ್ ಅಕ್ಕಿ ಹಾಗೂ ತರಕಾರಿ ಸೇರಿದಂತೆ ಆಹಾರ ಸಾಮಗ್ರಿಗಳನ್ನು ಕೊಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮುಂಡಗೋಡದ ಇಂದೂರಾ ಗ್ರಾಮದಲ್ಲಿ ಕಳೆದ ತಿಂಗಳು ನಡೆದ ಮಾರಿಕಾಂಬಾ ದೇವಿ ಜಾತ್ರೆಯಲ್ಲಿ ಮಹಾರಾಷ್ಟದಿಂದ ಬಂದಿದ್ದ ಜನರು ಜಾತ್ರೆಯಲ್ಲಿ ಜೋಕಾಲಿ ಹಾಗೂ ತೊಟ್ಟಿಲು ಸೇರಿದಂತೆ ಮನೋರಂಜನಾ ಆಟಿಕೆಗಳನ್ನು ಅಳವಡಿಸಿದ್ರು. ಆದರೆ ಜಾತ್ರೆ ಮುಗಿದ ನಂತರ ಈ ಮನೋರಂಜನಾ ಸಾಮಗ್ರಿಗಳನ್ನು ಬಿಚ್ಚಿ ಒಂದೆಡೆ ಇಡಲಾಯಿತು. ಪಕ್ಕದ ಹಾವೇರಿ ಜಿಲ್ಲೆಯ ಜಾತ್ರೆಗೆ ಹೋಗುವುದಿದೆ ಎಂದು ಹೇಳಿ ಜೋಕಾಲಿ ತೊಟ್ಟಿಲು ತಂದ ಮಾಲೀಕ ಎರಡು ಕುಟುಂಬದ 13 ಜನರನ್ನ ಇಂದೂರನಲ್ಲಿಯೇ ಬಿಟ್ಟು ಹೋಗಿದ್ದು ಇದುವರೆಗೂ ಮರಳಿ ಬಂದಿಲ್ಲ. ಆದರೆ ಇದೀಗ ಜನತಾ ಕರ್ಫ್ಯೂ ಜಾರಿಯಾದ ಹಿನ್ನೆಲೆಯಲ್ಲಿ ಈ ಎರಡು ಕುಟುಂಬದವರು ಜೀವನ ಸಾಗಿಸೋದು ಕಷ್ಟವಾಗಿದ್ದು ಗ್ರಾಮದಲ್ಲಿ ಅವರಿವರ ಗದ್ದೆಗಳಿಗೆ ಕೂಲಿ ಕೆಲಸಕ್ಕೆ ಹೋಗಿ ಇವರು ಜೀವನ ಸಾಗಿಸುತ್ತಿದ್ದಾರೆ. ಇದನ್ನು ಕಂಡ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಸುರ್ಕೋಡ್ ಎಂಬುವರು ಈ ಎರಡು ಕುಟುಂಬಗಳಿಗೆ ಅಕ್ಕಿ ಹಾಗೂ ತರಕಾರಿ ಮತ್ತು ಅಗತ್ಯ ಆಹಾರ ಸಾಮಗ್ರಿಗಳನ್ನು ಕೊಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಹೋಗೋ ಬರೋಬೇಕಾರ ಅವ್ರಿಗೆ ನೋಡ್ತಿದ್ದೆ. ಒಂದಿನ ನಾನು ಎಂ ಪಿ ಆರ್ ಮೀಟಿಂಗ್ ಒಳಗ ನಮ್ಮ ಫತಿಮಾ ಮೇಡಮ್ ಹತ್ರ ಹಿಂಗ್ರಿ ಎರಡು ಫ್ಯಾಮಿಲಿ ಬಂದಿದಾವು ಮಹಾರಾಷ್ಟ್ರದಿಂದ ಜೋಕಾಲಿ ಆಡ್ಸ್ಲಿಕ್ಕಂತ ಬಂದಿದಾರೆ. ಈಗ ಅಲ್ಲೇ ಲಾಕ್ಡೌನ್ ಆಗೈತೆ ಅಂತ ಹೇಳಿ ಇಲ್ಲೇ ಉಳಿದ್ ಬಿಟ್ಟಾರಿ. ಈಗ ಫುಡ್ ಕೊಡೋಣಲ್ರಿ ಅಂದ್ ಫ್ಯಾಮಿಲಿ ನಿಮ್ಗೆ ತಗೊಳ್ರಿ ಅಂದ್ರ ಫ್ಯಾಮಿಲಿ ನೀವು ತಗೊಂಡು ಫುಡ್ ಕೊಡ್ರಿ, ಆದಷ್ಟು ನೀವು 1ನೇ ತಾರೀಕು ಫುಡ್ ಕೊಡ್ತಿರಲ್ಲ ಫುಡ್ ಹಂಚ್ರಿ ಅಂತ ಹೇಳಿದ್ರೆ ಆಮೇಲೆ ನಾನು ನೆಕ್ಸ್ಟ್ ಡೇ ಹೋಗಬೇಕಾದ್ರೆ ಅವ್ರು ವಿಸಿಟ್ ಮಾಡಿದೆ. ಮಾಡಿದ ತಕ್ಷಣ ಎರಡು ಫ್ಯಾಮಿಲಿ ಇತ್ತು ಹೇಳಿದ್ರು ಹಿಂಗೆ ಹಿಂಗೆ ಅಂತ ಹೇಳಿ ಅಂದ ತಕ್ಷಣ ನನಗೆ ಒಂಥರ ಬೇಜಾರು ಅನಿಸ್ತು. ಅವ್ರಿಗೆ ಇರೋ ವ್ಯವಸ್ಥೆ ಆಮೇಲೆ ಊಟಕ್ಕೇನಿಲ್ಲ, ನಮಗೇನು ಕೆಲಸ ಇಲ್ಲ, ನಮ್ದು ಮೂಲ ಕಸುಬುನೇ ಇದು. ನಾವು ಹಿಂಗೆ ಬೇರೆ ಜಾತ್ರೆ ತಿರುಗೋದು ಮೂಲ ಕಸುಬು ಆಗೈತಿ. ಈ ಸರಿ ನಮ್ಗೆ ಜಾತ್ರೆ ಒಳಗೂ ಯಾವುದೇ ರೀತಿಯಿಂದ ನಮ್ಗೆ ಲಾಭನ ಆಗಿಲ್ಲ. ನಮ್ಗೆ ಇಷ್ಟು ದಿನ ಇದ್ದಿದ್ದು ತಿಂದ್ವಿ, ಇನ್ನೇನು ಇಲ್ಲ. ಆಮೇಲೆ ಅಕ್ಕಿ ಸತೆಕಿಲ್ಲ ನಮ್ಮ ಹತ್ರ ಅಂದ ತಕ್ಷಣ ಆಮೇಲೆ ನಾನು ನನ್ನ ವೈಯಕ್ತಿಕಿಂದ ರೇಷನ್ ಕೊಟ್ಟೆ ಅವರಿಗೆ.